ಹಾಯ್, ನಮಸ್ತೆ. ವೆಲ್ಕಮ್ ಟು ಜ್ಞಾನ ಜ್ಯೋತಿ ಕೋಚಿಂಗ್ ಕ್ಲಾಸಸ್. ನಾನು ನಿಮ್ಮ ಪ್ರೀತಿಯ ಶಿವಾನಂದ್ ಮಾವಿಕಪ್ ಸರ್. ವಿದ್ಯಾರ್ಥಿಗಳೇ, ಮೊರಾರ್ಜಿ ದೇಸಾಯಿ ಮತ್ತು ಆಳ್ವಾಸ್ ಶಾಲೆಗಳ ಪ್ರವೇಶ ಪರೀಕ್ಷೆಯು ಇನ್ನೇನು ಕಾಲಾಂತರದಲ್ಲಿದೆ. ಸೊ ಹೀಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಅಧ್ಯಯನದ ಜೊತೆಗೆ ಇಲ್ಲಿ ಏನು ಪರಿಸರ ಅಧ್ಯಯನ, ಅದರಲ್ಲಿನೇ ಸ್ಪೆಷಲ್ ಆಗಿ ವಿಜ್ಞಾನ ಹಾಗೂ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಪ್ರಶ್ನೆಗಳನ್ನು ನಾವು ಇಲ್ಲಿ ಎಕ್ಸಾಮ್ನಲ್ಲಿ ಬರೋದಕ್ಕೆ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಅವುಗಳಲ್ಲಿ ಬರ್ತಕ್ಕಂತಹ ಕೆಲವೊಂದಷ್ಟು ಪ್ರಮುಖವಾದಂತಹ ಪ್ರಶ್ನೆಗಳನ್ನ ಇವತ್ತು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ ಎಲ್ಲ ಪ್ರಶ್ನೆಗಳನ್ನ ತಾವು ಸರಿಯಾಗಿ ಉಳ್ಕೊಂಡ್ರೆ ಇದು ಒಂದೇ ಕ್ಲಾಸಲ್ಲಿ ಕನಿಷ್ಠ 5-6 ಪ್ರಶ್ನೆ ಇದು ಒಂದೇ ವಿಡಿಯೋದಲ್ಲಿ ನಿಮಗೆ ನಾಳೆ ಎಕ್ಸಾಮ್ದಲ್ಲಿ ಬರ್ತವೆ. ಸೊ ಈ ವಿಡಿಯೋ ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳಿ, ಸರಿಯಾಗಿ ತಾವು ಈ ವಿಡಿಯೋವನ್ನು ನೋಟ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗುವಂಥ ಸಂದರ್ಭ ಜಸ್ಟ್ ನೋಡ್ಕೊಂಡೋದ್ರೆ ಸಾಕು, ಇದು ಒಂದೇ ವಿಡಿಯೋದಲ್ಲಿ ತಮಗೆ ಕನಿಷ್ಠ 4-5 ಅಂಕಗಳಂತ ಪಕ್ಕ ಬಂದೇ ಬರ್ತವೆ. ಸೊ ಥ್ಯಾಂಕ್ ಯು. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಮೊದಲು ಲೈಕ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಬೇಕು. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ತಮಗೆ ಕಾಣಿಸ್ತಾ ಇರ್ಬೋದು ಇದು ನಮ್ಮ ಜ್ಞಾನ ಜ್ಯೋತಿ ಕೋಚಿಂಗ್ ಸೆಂಟರ್ದ ನೂತನ ಕಟ್ಟಡ. ಇನ್ನೇನು ಈ ವರ್ಷದ ಬ್ಯಾಚ್ ಇದೇ ಒಂದು ಬಿಲ್ಡಿಂಗ್ನಲ್ಲಿ ಪ್ರಾರಂಭ ಆಗ್ತಾ ಇದೆ. ಯಾರಾದರೂ ಅಡ್ಮಿಷನ್ ಏನಾದರೂ ಎನ್ಕ್ವೈರಿ ಇತ್ತಂದ್ರೆ ಸಮ್ಮರ್ ವೆಕೇಷನ್ನು ಹಾಗೆ ರೆಗ್ಯುಲರ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ 9999162040 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹೊಸ ಅಡ್ಮಿಷನ್ ಪ್ರಾರಂಭವಾಗಿದ್ದಾವೆ. ಊಟ ವಸತಿಯೊಂದಿಗೆ ಸುಸಜ್ಜಿತವಾದ ಕಟ್ಟಡ ನಿಮಗೋಸ್ಕರ ಇದೆ. ಎಸ್, ಹಾಗೆ ಇಲ್ಲಿ ಪ್ರಮುಖವಾದಂತಹ ಕೆಲವೊಂದಷ್ಟು ಇಂಪಾರ್ಟೆನ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಪ್ರಮುಖ ವ್ಯಕ್ತಿಗಳ ಸ್ಮಾರಕಗಳು ಅಂತೇಳಿ ಒಂದು ಟಾಪಿಕ್ ಇದೆ. ಏನು ಪ್ರಮುಖ ವ್ಯಕ್ತಿಗಳ ಸ್ಮಾರಕಗಳು ಅಂತ ಕರಿತೀವಿ, ಹೌದಾ? ಹಾಗಾದ್ರೆ ಇಲ್ಲಿ ಇದ್ರ ಮೇಲೆ ಹೆಂಗೆ ಕೇಳ್ಬೋದು ಕ್ವಶನ್ ಅಂತಂದ್ರೆ, ಒಂದು ಮಹಾತ್ಮ ಗಾಂಧೀಜಿಯವರ ಸಮಾಧಿ ಎಲ್ಲಿದೆ ಅಂತ ಕೇಳಬಹುದು, ಅಥವಾ ಸ್ಮಾರಕ ಎಲ್ಲಿದೆ ಅಂತ ಕೇಳಬಹುದು. ಸೊ ಉತ್ತರ ಯಾವುದು? ರಾಜ್ಘಾಟ್. ರಾಜ್ಘಾಟ್, ಮಹಾತ್ಮ ಗಾಂಧೀಜಿಯವರ ಸಮಾಧಿ ಅಥವಾ ಸ್ಮಾರಕ ಇರುವಂತಹ ಸ್ಥಳ ಯಾವುದು? ಒಂದ್ಸಾರಿ ಎಕ್ಸಾಂಪಲ್ ಕೇಳಿದ್ದಾನೆ, ಮೂರಾರ್ಜ್ ಎಕ್ಸಾಂಪಲ್ ಕೇಳಿದ್ದಾರೆ. ಸೊ ಇದು ನಿಮ್ಮ ಪುಸ್ತಕದಲ್ಲಿ ಇಲ್ಲ, ಅದು ಕೂಡ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಈ ರೀತಿ ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ದಲ್ಲಿ ಸರ್ವೇ ಸಾಮಾನ್ಯ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ ನೋಡ್ರಿ, ಪ್ರಮುಖವಾದಂಥವರು ಜವಾಹರ್ಲಾಲ್ ನೆಹರು. ಯಾರು? ಜವಾಹರ್ಲಾಲ್ ನೆಹರು. ಇವರ ಒಂದು ಸ್ಮಾರಕ, ಸ್ಮಾರಕ ಯಾರು ಕಟ್ತಾರೆ ಅಂತಂದ್ರ, ಯಾರು ಈ ಭೂಮಿ ಮೇಲೆ ಜೀವಂತ ಇರಂಗಿಲ್ಲ ಅವ್ರು ಸ್ಮಾರಕ ಕಟ್ತಾರೆ. ಬಹಳಷ್ಟು ಕಡೆ, ಕೆಲವೊಂದಷ್ಟು ಕಡೆ ಏನಾಗ್ತಂದ್ರೆ, ವ್ಯಕ್ತಿ ಜೀವಂತ ಇರುವಾಗಲೇ ಆತನ ಸಾಧನೆ ಹಾಗೂ ಆತನ ವ್ಯಕ್ತಿತ್ವವನ್ನು ನೋಡಿ ಕೆಲವೊಂದಷ್ಟು ಕಡೆ ಈ ಒಂದು ಸ್ಮಾರಕ ಕಟ್ತಾರೆ, ನಿಜ. ಆದ್ರೆ ಹೆಚ್ಚಾಗಿ ಈ ಸ್ಮಾರಕಗಳ ಇಲ್ಲಿ ಸ್ಥಾಪನೆ ಆಗೋದು ಯಾವಾಗಂದ್ರೆ ವ್ಯಕ್ತಿಯ ಇಲ್ಲದ ತರುವಾಯ. ಹಾಗೆ ಈ ನೋಡಿ, ಮಹಾತ್ಮ ಗಾಂಧೀಜಿಯವರು ಮಾನವ ಭಾರತದ ಪಿತಾಮಹ ಅಂತ ಕರಿತೀವಿ, ಮಹಾತ್ಮ ಅಂತ ಕರಿತೀವಿ, ಹೌದಾ? ಭಾರತದ ಅಜ್ಜ ಅಂತ ಕರಿತೀವಿ. ಇವರ ಒಂದು ಏನ್ಪ ಅಂತಂದ್ರೆ ಸಮಾಧಿ ಇರೋದೆಲ್ಲಿ? ಎಲ್ಲಿ? ರಾಜ್ಘಾಟ್. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಾರಿ, ಜವಾಹರ್ಲಾಲ್ ನೆಹರು ಭಾರತದ ಪ್ರಪ್ರಥಮ ಯಾರಿವರು? ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು. ಇವರನ್ನ ಇನ್ನೊಂದು ಹೆಸರಿಂದ ಕರಿತೀವಿ ನಾವು, ಹೆಂಗ್ ಕರ್ತೀವಿ? ಚಾಚಿ. ಎಸ್, ಚಂದಗೆ ಪದ್ದಸರ ಡ್ರೆಸ್ ಹಾಕೋದು ಇಲ್ಲ, ಹೂವ ಇಟ್ಕೊಂಡು ಬಂದಿರ್ತಾರೆ, ಹೌದಿಲ್ಲ? ಚಾಚಾ ಅಂತ ಕರ್ತೀವಿ. ಅಂದ್ರೆ ಇವರ ಒಂದು ಜನ್ಮದಿನವನ್ನ ನಾವು ಮಕ್ಕಳ ದಿನಾಚರಣೆ ಅಂತ ಕೂಡ ಆಚರಣೆ ಮಾಡ್ತೀವಿ, ಹೌದಾ ಅಲ್ಲ? ಹಾಗಾದ್ರೆ ಯಾವುದದು? ನವೆಂಬರ್. ಎಸ್, ನವೆಂಬರ್ 14 ನೆನಪಿರಲಿ, ನವೆಂಬರ್ 14 ಮಕ್ಕಳ ದಿನಾಚರಣೆ. ಅವರ ಸಮಾಧಿ ಇರ್ತಕ್ಕಂಥದ್ದು ಶಾಂತಿವನ. ಈ ಜವಾಹರ್ಲಾಲ್ ನೆಹರು ಅವರು ಬಹಳಷ್ಟು ಶಾಂತ ಸ್ವಭಾವದಲ್ಲಿದ್ದರು, ಹಂಗಂತೇಳಿ ಶಾಂತಿವನ ಅಂತ ಇಟ್ಟಿಲ್ಲ ಅದಕ್ಕೆ. ಒಟ್ಟಲ್ಲೇನು ಆ ಒಂದು ಸ್ಮಾರಕಕ್ಕೆ ಓಡಿಸ್ಕೊಟ್ರು, ಮಹಾತ್ಮ ಗಾಂಧೀಜಿ ಒಬ್ಬ ರಾಜ, ಇಸ್ ದ ಒನ್ ಆಫ್ ಕಿಂಗ್, ರಾಜ್ಘಾಟ್. ಕ್ಲಿಯರ್ ಅದು? ಹಂಗೆ ಜವಾಹರ್ಲಾಲ್ ನೆಹರು ಬಹಳ ಶಾಂತ ಸ್ವಭಾವದ ವ್ಯಕ್ತಿ, ಅದಕ್ಕೆ ಶಾಂತಿವನ. ಓಕೆ, ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯ್ ಘಾಟ್. ಈತ
ಯಾವುದು ಒಂದು ಪ್ರಮುಖವಾದಂತಹ ಯುದ್ಧದಲ್ಲಿ ಏನಪ್ಪ ಅಂದ್ರೆ ಈತನು ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗ್ತಿರ್ತದೆ. ಆ ಸಂದರ್ಭದಲ್ಲಿ ಏನಾಗ್ತಿರ್ತದೆ, ಭಾರತದ ಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡ್ತದೆ. ಭಾರತ ಸುಮ್ಮನೆ ಇದ್ರೂ ಕೂಡ ಪಾಕಿಸ್ತಾನ ಭಾರತವನ್ನ ಆಕ್ರಮಣ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಅವಾಗ ಹೇಳ್ತಾರೆ ಅವರು, ನೋಡ್ರಿ ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡಕ್ ಹೋಗ್ಬೇಡ್ರಿ, ನೀವು ಯುದ್ಧ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅವ್ರೇನ್ ಮಾಡಂಗಿಲ್ಲ, ಪಾಕಿಸ್ತಾನದವ್ರು ಕೆಳಂಗಿಲ್ಲ, ಹಂಗೆ ಒಂದು 100 meter ಬಂದ್ಬಿಡ್ತಾರೆ ಅವ್ರು. ಎಷ್ಟು ಒಂದು 100 meter, 200 meter ಭಾರತದ ಗಡಿಯೊಳಗೆ ಬರ್ತಾರೆ. ಆಮೇಲೆ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಮೇಜರ್ಗಳಿಗೆ ಅಂದ್ರೆ ಆರ್ಮಿ ಕಮಾಂಡರ್ಗಳಿಗೆ ಏನ್ ಹೇಳ್ತಾರೆ, ಎಷ್ಟು ಬಂದೂಕ್ ಉಪಯೋಗ ಮಾಡಿರಿ, ಎಷ್ಟು ಗುಂಡು ಉಪಯೋಗ ಮಾಡಿರಿ, ಎಷ್ಟು ಜನ ಕೊಂದರಿ, ಎಷ್ಟು ಜನರು ಸಾಯಿಸಿರಿ, ಎಷ್ಟು ಜನ ಕಾಲು ಕಳೆದ, ನಾ ಏನು ಕೇಳಂಗಿಲ್ಲ ನಿಮ್ಮನ್ನ. ಒಟ್ಟಿನಲ್ಲಿ ರಿಸಲ್ಟ್ ಒಂದೇ ಹೇಳ ನನಗೆ, ಗೆಲುವು ಇಲ್ಲ ಸೋಲು, ಬೆಕ್ಕ ಡಿಸೇತು ಅಂತ ಹೇಳ್ತಾರೆ ಅವರು. ಇಷ್ಟು ಹೇಳಿದವರು ಏನು ಮಾಡ್ತಾರೆ, ಹೋಗಿ ರಷ್ಯಾಕ್ಕೆ ಹೋಗಿ ರಷ್ಯಾದ ಪ್ರಧಾನಿಯನ್ನ, ರಷ್ಯಾದ ಅಧ್ಯಕ್ಷನ ಭೇಟಿಯಾಗಿ ಹೋಗ್ತಾರೆ ಅವರ. ಅವಾಗ ಇಂಡಿಯಾದ ಎಲ್ಲ ಕಮಾಂಡರ್ಗಳು ಸೇರ್ಕೊಂಡು ಪಾಕಿಸ್ತಾನದಾಗ ಒಂದು 100 kilometer ಒಳಗೆ ಹೋಗ್ತಾರೆ. ಅವ್ರು ಒಂದು 100 meter ಇಲ್ಲಿ ಬಂದ್ರೆ ಇವ್ರು ಒಂದು 100 kilometer ಪಾಕಿಸ್ತಾನವನ್ನು ಆಕ್ರಮಣ ಮಾಡ್ಕೋತಾರೆ. ಪಾಕಿಸ್ತಾನದ ಮ್ಯಾಕ್ಸಿಮಮ್ ಒಂದು 100 kilometer ಆಕ್ರಮಣ ಮಾಡ್ಕೊಂಡ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಏನ್ ಹೇಳ್ತಾರೆ, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ, ಶಾಸ್ತ್ರೀಜಿ ಎಲ್ಲಿದ್ದಾರೆ ಅಂತ ಹುಡುಗ ಹೋಗ್ತಾರೆ ಅವ್ರು. ಇವ್ರ ಕಡೆ ಒಂದು ಫೋನ್ ಇರಂಗಿಲ್ಲ, ಏನೂ ಇರಂಗಿಲ್ಲ, ಅವ್ರ ಕಡೆ ಕಿಶನ್ ಇರಂಗಿಲ್ಲ ಹಾಕೊಳಕ್ಕೆ, ಫೋನ್ ಇಡುವಾಗ ಕಿಶನ್ ಇರಂಗಿಲ್ಲ ಹೌದಾ, ಅಂತ ಡ್ರೆಸ್ ಅಂತಹ ಸದಸ್ಯದ ವ್ಯಕ್ತಿ, ಬಹಳಷ್ಟು ಸ್ಟ್ರಾಂಗ್ ವ್ಯಕ್ತಿ ಏನ್ ಮಾಡ್ತಾರಲ್ಲಿ ಹೇಳ್ತಾರ ಅವರು, ಯುದ್ಧ ಸ್ಟಾರ್ಟ್ ಆಗಿದ್ದ ನೀವ ಪ್ರಾರಂಭ ಮಾಡಿದ್ ನೀವ ಅದ್ರಿ, ಹಾಗಾಗಿ ನೀವ ಆ ಯುದ್ಧವನ್ನ ಕೊನೆಗೊಳಿಸಿದೆ ಅಂತ ಹೇಳ್ತಾರ ಅವ್ರು. ಅಂದ್ರೆ ಅವ್ರು ಸೋತರು, ಸೋತಂತ ಶರಣಾಗ್ರಿ, ನಾವು ಹಿಂಗೆ ತಗೋತೀವಿ ಅಂತಾರೆ. ಆಗ ಪಾಕಿಸ್ತಾನ ಸೋತ್ವಿ ಅಂತ ಹಿಂದೆ ತಗೊಂಡಾಗ ಭಾರತ ವಿಜಯಶಾಲಿ ಆಗ್ತದೆ. ಹೀಗಾಗಿ ಇವರ ಒಂದು ಸವಿನಿಮಯಕ್ಕೆ ಇವರ ಒಂದು ಏನು ಸ್ಮಾರಕವನ್ನು ಇಲ್ಲಿ ವಿಜಯ ಘಾಟ್ ಅಂತ ಕರೀತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಜಯ ಭವ. ಓಕೆ, ನೆಕ್ಸ್ಟ್ ಇಂದಿರಾ ಗಾಂಧಿ ಬಹಳ ಶಕ್ತಿವಂತರು, ಶಕ್ತಿ ಸ್ತರ, ಪವರ್ಫುಲ್ ಲೇಡಿ. ಯಾರು ಕೆಲವೊಂದಷ್ಟು ರಾಜಕೀಯ ತಿರುವುಗಳು ನೋಡಿದಾಗ ಬಹಳಷ್ಟು ಕೆಟ್ಟವದವ, ಚಲೋ ಅದವ, ಬಟ್ ಅವೆಲ್ಲ ಬೇಡ. ನಮಗೆ ಬೇಕಾಗಿದ್ದ ಎಕ್ಸಾಮ್ಗೆ ಹೆಂಗೆ ಕೇಳ್ತಾರ, ಎಷ್ಟು ಕೇಳ್ತಾರ ಮಾಡ್ಕೊಳ್ತು. ಭಾರತದ ಮಹಾತ್ಮ ಅಂತ ಯಾರು ಕರೀತಾರ, ಗಾಂಧೀಜಿಯವ್ರನ್ನ ಕರೀತಾರೆ. ಭಾರತದ ಪಿತ ತಂದೆ ಅಂತ ಕರೀತಾರೆ ಗಾಂಧೀಜಿಯವ್ರನ್ನ, ಮೊದಲ ಪ್ರಧಾನಮಂತ್ರಿ, ಹಾಗೆ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಅರ್ಥ ಆಯ್ತಾ? ಸೊ ಹಿಂಗೆ ಇಲ್ಲಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಈ ಇಷ್ಟು ಇವನ್ನ ಏನು ಮಾಡ್ಕೊಂಡ್ರೆ, ಚರಣ್ ಸಿಂಗ್ ನೋಡಿ, ಚೌಧರಿ ಚರಣ್ ಸಿಂಗ್ ಆಗ್ಬೋದು, ಜಗಜ್ಜೀವನ್ ರಾವ್ ಆಗ್ಬೋದು, ಇವ್ರ ಸಂತಾಸ್ತ್ರ ಆಯಿತು, ದೇವಿಲಾಲ್ ಆಗ್ಬೋದು, ಕಿಸಾನ್ ಘಾಟ್ ಇದು, ಕಿಸಾನ್ ಘಾಟ್ ಎರಡಿದೆ. ಸೊ ನೋಡ್ತಾ ಹೋಗ್ಬೇಕು. ಹಾಗೆ ಇಲ್ಲಿ ಪ್ರಮುಖವಾದಂತಹ ಮತ್ತೊಂದು ಅಂಶ ವಿದ್ಯಾರ್ಥಿಗಳ ನೋಡ್ತಾ ಇದ್ದೀರಾ, ಎಸ್ ನೋಡ್ರಿ ಪಾಯಿಂಟ್ ಹೆಂಗಿದೆ, ಎಸ್ ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದ್ರಲ್ಲ, ಎಸ್ ಓಕೆ. ಹಾಗೆ ಯಾರೆಲ್ಲ ಲೈವ್ ಇದ್ದೀರಾ, ಎಲ್ಲರೂ ಕೂಡ ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಏನು ಕ್ವೆಶನ್ ಬರ್ತದೆ ಇಲ್ಲ ಅಂದ್ರೆ, ಜಗತ್ತಿನ 7 ಖಂಡಗಳು ಯಾವ್ಯಾವ ಅದಾವ, ಕಣ್ಣ ಮುಂದೆ ಏಷ್ಯಾ, ಉತ್ತರ ಅಮೇರಿಕಾ, ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ಅಟ್ಲಾಂಟಿಕ್, ಯುರೋಪ್, ಆಸ್ಟ್ರೇಲಿಯಾ. ಇದು ಸಿಂಪಲ್ ಕ್ವೆಶನ್ಗಳು ಬರ್ತಾವ. ಅತಿ ದೊಡ್ಡ ಖಂಡ ಏಷ್ಯಾ, ಎರಡನೇ ಖಂಡ ಹಿಂಗದಾವೆಲ್ಲ, ಸ್ಟೆಪ್ ಬೈ ಸ್ಟೆಪ್ಸ್ ಅದಾವೆ. ಹಾಗಾದ್ರೆ ಇಲ್ಲಿ ದೊಡ್ಡ ಖಂಡ ಆದಾಯ್ತು, ಇದು ಚಿಕ್ಕ ಖಂಡ ಆಯ್ತು. ಯಾವುದು ಚಿಕ್ಕ ಖಂಡ? ಯಾವುದು? ಆಸ್ಟ್ರೇಲಿಯಾ. ಕ್ಲಿಯರ್ ಆಗತ್ತ? ಹಾಗೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ, ಹೆಚ್ಚಾಗಿ ಎಕ್ಸಾಮ್ ಕೇಳಿದೆ ಅದು ಅತಿ ದೊಡ್ಡ ಖಂಡ, ಅತಿ ಚಿಕ್ಕ ಖಂಡ, ಇವುಗಳನ್ನ ನೋಡ್ರಿ. ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತಹ ಖಂಡನೂ ಇದೆ, ಅತಿ ಹೆಚ್ಚು ವಿಶಾಲವಾಗಿರ್ತಕ್ಕಂಥ ಖಂಡನೂ ಇದೆ. ಅರ್ಥ ಆಯ್ತು? ಅತಿ ಹೆಚ್ಚು ಸಂಶೋಧನೆ ಉಳ್ಳಂತಹ ದೇಶನೂ ಅದೇ. ಹಾಗೆ ಇಲ್ಲಿ ಮುಂದೆ ವರದಂತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಇವುಗಳ ಮೇಲೆ ಕ್ವಶನ್ಸ್ ಬರ್ತಿರ್ತಾವ, ಬಟ್ ತಲೆ ಕಡಿಸ್ಕೊಟ್ಬಿಟ್ಟು ಎಕ್ಸಾಮ್ಗೆ ನಿಮ್ಮ ಒಂದು 5ನೇ ತರಗತಿ ಅಂದ್ರೆ 6ನೇ ತರಗತಿ ಇಲ್ಲಿ ಮುರಾರ್ಜಿ ಸಂಬಂಧಪಟ್ಟಂತೆ ಏಷ್ಯಾ ಖಂಡ ಮತ್ತು ಯುರೋಪ್ ಆಸ್ಟ್ರೇಲಿಯಾ ಖಂಡಗಳ ಮೇಲೆ ಎಕ್ಸಾಮ್ಸ್ಗಳು ಬರ್ತವೆ. ಕ್ಲಿಯರ್ ಆಯ್ತು? ಅಡಕಿನು ಬರ್ತಾವೆ, ಬಟ್ ಮುಂದಿನ ಸರಿ ನೋಡೋಣ. ಇಲ್ಲಿ ಹಂಗೆ ಸ್ವಲ್ಪ ಮತ್ತೆ ಮುಂದೆ ಹೋಗ್ಬೇಕು. ಎಸ್, ಇಲ್ಲಿ ಪ್ರಾಣಿಗಳ ಸರಾಸರಿ ಜೀವಿತಾವಧಿ ಏಜ್ ಸರ್ ಇಷ್ಟು ಸಣ್ಣ ವಿಷಯ. ಎಸ್, ಇದನ್ನ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ಎಸ್ ಪ್ರಿಯಾ,
ಬಾ ಓದ್ ಬರಿ, ನೀವೇ ಆನ್ಸರ್ ಕೊಡ್ಬರಿ ಬೇಗ. ಕಮ್ ದಿಸ್ ಸೈಡ್. ಓಕೆ ಬೈ ಕಡೆ. ಏನು 15 ವರ್ಷ ಹೇಳಬೇಕು ಅದನ್ನ ಕಂಪ್ಲೀಟ್ ಆಗಿ ಪೂರ್ಣ ಹೇಳು. ಪ್ರಾಣಿಗಳ ಸರಾಸರಿ ಜೀವಿತಾವಧಿ ಆನ್ ಎವರೇಜ್ ನಾಯಿಯ ಸರಾಸರಿ ಜೀವಿತಾವಧಿ 15 ವರ್ಷ, ಹುಲಿಯ ಜೀವಿತಾವಧಿ 25 ವರ್ಷ, ಕುದುರೆಯ ಸರಾಸರಿ ಜೀವಿತಾವಧಿ 10 ವರ್ಷ, ತಿಮಿಂಗಲ ಜೀವಿತಾವಧಿ 25 ವರ್ಷ, ಆನೆಯ ಸರಾಸರಿ ಜೀವಿತಾವಧಿ 60-70 ವರ್ಷ, ಮಾನವನ ಜೀವಿತಾವಧಿ 100 ವರ್ಷ, ಆಮೆಯ ಜೀವಿತಾವಧಿ 160 ವರ್ಷ. ಮಾನವ ಇಲ್ಲಿ 100 ವರ್ಷ ಬದುಕಬಹುದಾ? ಎಸ್, ಬದುಕಬಹುದು, ಬದುಕದೇ ಇರಬಹುದು. ಆದ್ರ ಈ ಒಂದು ಹೊಸ ಪುಸ್ತಕಗಳ ಪ್ರಕಾರ 70 ವರ್ಷ. ಎಷ್ಟು ವರ್ಷ? 70 ವರ್ಷ. ಆನೆ ಮತ್ತು ಮಾನವನ ವಯಸ್ಸು ಹೆಚ್ಚು ಕಡಿಮೆ ಸೇರಿದೆ ಅಂದ್ರೆ 60-70. 70-75 ಅಷ್ಟೇ. ಅರ್ಧ ಆಯ್ತು. ನಾಯಿದು ಎಷ್ಟಿದೆ? 15. ಹುಲಿ 25. ಕುದುರೆ 10 ವರ್ಷ ನೋಡ್ರಿ. ತಿಮಿಂಗಲ 25 ವರ್ಷ. ಅತಿ ಹೆಚ್ಚು ವರ್ಷ ಬದುಕುವಂತಹ ಜೀವಿ ಯಾವುದು ನೋಡ್ರಿ? ಅತಿ ಸಾವಕಾಶ ನಡೆತಕ್ಕಂತಹ ಪ್ರಾಣಿ. ಕ್ಲಿಯರ್ ಆಯ್ತಲ್ಲ ಎಲ್ಲರಿಗೂ? ಅರ್ಥ ಆಯ್ತಲ್ಲ. ಇದ ಇಲ್ಲೇನ್ ಕೇಳ್ತಾನ? ಇವುಗಳನ್ನು ಹೊಂದಿಸಿ ಬರ್ಲಿಕ್ಕೆ ಕೇಳ್ತಾನೆ. ನಾಯಿ ಹಿಂಗ್ ಕೊಡ್ತಾನೆ, ಆದ್ರೆ ಹೆಚ್ಚು ಕಡಿಮೆ ಒಂದು ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿಕೊಡ್ತಾನ. ಅವನು ಸರಿಯಾಗಿ ನೀವು ಸರಿಪಡಿಸಿ ಬರೀಬೇಕು. ಕ್ಲಿಯರ್ ಆಯ್ತಾ? ಓಕೆ. ಹಾಗೆ ಸ್ವಲ್ಪ ಲಕ್ಷ ಕೊಡ್ಬೇಕು. ಭಾರತದ ಸಂಗೀತ ವಾದ್ಯಗಳನ್ನು ಕೊಡ್ತಾನೆ. ಇಲ್ಲಿ ಭಾರತೀಯ ಸಂಗೀತ ವಾದ್ಯಗಳು ತಂತಿ ವಾದ್ಯಗಳೊಂದಿದೆ. ಅಂದ್ರೆ ನೀವು ತಂತಿ ವಾದ್ಯಗಳನ್ನು ಕೊಡ್ತಾರೆ, ಅಲ್ಲಿ ತಂತಿಯ ಮೂಲಕ ಏನು ನಾದವನ್ನು ಹೊರಡಿಸ್ತಕ್ಕಂಥದ್ದು. ಇಲ್ಲಿ ತಂಬೂರಿ, ವೀಣೆ, ಸಿತಾರ, ಪಿಟೀಲು, ಸಾರಂಗಿ, ಸರೋದ ಇವೆಲ್ಲ ಏನಪ್ಪ ಅಂತಂದ್ರೆ ತಂತಿ ವಾದ್ಯಗಳು. ಎಕ್ಸಾಂಪಲ್ ಕೇಳ್ಬೋದು, ಈ ಕೆಳಗಿನವುಗಳಲ್ಲಿ ಯಾವುದು ತಂತಿ ವಾದ್ಯ ಅಲ್ಲ? ಇವುಗಳಲ್ಲಿ ತಂಬೂರಿ ಹಾಕ್ತಾನೆ, ವೀಣೆ ಹಾಕ್ತಾನೆ, ಅದರೊಳಗೆ ತಾಳ ಹಾಕ್ತಾನೆ, ಒಂದು ಸಿತಾರ ಹಾಕ್ತಾನೆ. ಯಾವುದು ತಾಳ? ಯಾಕೆ ತಾಳ ಅನ್ನೋದೊಂದು ಅದೊಂದು ಸ್ವರ. ಅರ್ಥ ಆಯ್ತಾ? ಹಾಗಾಗಿ ಅದು ಬರ್ತದೆ ತಂಬೂರಿ, ವೀಣೆ, ಸಿತಾರ, ಪಿಟೀಲು, ಸಾರಂಗಿ, ಸರೋವರ. ಇದನ್ನೆಲ್ಲ ಕೂಡ ಒಂದು ಸರಿ ಕ್ವಶನ್ ಬಂದಿದೆ. ಓಕೆ, ಹಾಗಾದ್ರೆ ನೋಡ್ರಿ, ಗಾಳಿ ವಾದ್ಯಗಳು ಊದೋದ್ರ ಮೂಲಕ ಬರ್ಬೇಕಾದ ಕೊಳಲು, ನಾದ, ಸ್ವರ, ಒತ್ತು. ಹುಯಿ ಅಂತ ಓದ್ತಾರಲ್ಲ ನೋಡಿದಲ್ಲ, ಅದ ಒತ್ತು. ಇಲ್ಲಿ ಕೊಳಲು ಕೃಷ್ಣನ ಕೈಯಾಗಿರ್ತದೆ, ಹಾಗೆ ನಾದ ಸ್ವರ ಈ ಮದುವೆಯೊಳಗದು ಬರಸತ್ತಾರ ನೋಡಿರಲ್ಲ, ಪಿ ಅಂತ ಓದ್ತಿರ್ತಾರೆ ಅವ ಎಲ್ಲ, ಅವುಗಳಿಗೆ ನಾದ ಸ್ವರ ಕರ್ತೀವಿ. ಹಾಗೆ ಇನ್ನು ಘನವಾದ್ಯಗಳು ನೋಡ್ರಿ, ಘನ ವಾದ್ಯಗಳು ಜಾಗಟೆ ಮತ್ತು ತಾಳ. ಅಂದ್ರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಾಗ ಬಾರಿಸಿರ್ತಾರೆ. ಅರ್ಥ ಆಯ್ತಾ? ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಾಗ ಬಾರಿಸುವಂತಹ ತಾಳಗಳು, ಹಾಗೆ ಜಾಗಟೆ, ಡಮರು ಇವೆಲ್ಲ ಏನಪ್ಪಾ ಅಂದ್ರೆ ಘನವಾದ್ಯಗಳು ಅಂತ ಕರಿತೀವಿ. ಇನ್ನು ಚರ್ಮವಾದ್ಯಗಳು ಅಂದ್ರೆ ಚರ್ಮದ ಮೂಲಕ ಮಾಡಿದಂತಹ ಕೆಲವೊಂದಷ್ಟು ಐಟಮ್ಸ್ ಇಲ್ಲಿ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅದೇನು? ತಬಲ, ಮೃದಂಗ, ತವಿ. ಓಕೆ, ತಬಲ ಎಲ್ಲ ನೋಡಿರ್ತೀನಿ, ಸಿಂಪಲ್ ಆಗಿ ಬಾರಿಸ್ ಕುದಿರ್ತಾರೆ. ಹೌದಾ? ನೀವು ಬಾರಿಸ್ತಿರ್ತಾರೆ ಊಟ ಬಿಟ್ಟ ಪ್ಲೇಟ್ಗಳು ಡನ್ 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 ಅಂತ ಹೇಳಿ, ಹೌದಲ್ಲ? ಹಾಗೆ ನೆಕ್ಸ್ಟ್ ನೋಡ್ರಿ, ಅತಿ ಪ್ರಮುಖವಾಗಿರ್ತಕ್ಕಂತಹ ಅತಿ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂತಹ ಟೈಟಲ್ ಒಂದು ಪ್ರಶ್ನೆ ನಮ್ಮ ಮುಂದೆ ಇದೆ. ಎಸ್ ಗಗನ್ ಬರೋ. ವಿವಿಧ ಅಳತೆ ಮಾನಗಳು ಹೇಳಪ್ಪ. ಎಲೆಕ್ಟ್ರೋಮೀಟರ್. ಎಲೆಕ್ಟ್ರೋಮೀಟರ್, ಹೌದು, ಎಲೆಕ್ಟ್ರೋಮೀಟರ್. ಇದನ್ನ ಅಳತೆ ಮಾಡತಕ್ಕಂತಹ ಮಾಪನ ಯಾವುದೈತಿ?
ಯಾವ್ದೈತೆ ವಿದ್ಯುತ್ ನೋಡ್ರಿ, ಎಲೆಕ್ಟ್ರೋಮೀಟರ್ ಅನ್ನ ಅಳತೆ ಮಾಡ್ತಕ್ಕಂಥದ್ದು ಯಾವುದು? ವಿದ್ಯುತ್ ಮೀಟರ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಮೈಕ್ರೋಸ್ಕೋಪ್. ಏನದು? ಮೈಕ್ರೋಸ್ಕೋಪ್. ಮೈಕ್ರೋ ಅಂದ್ರೆ ಸಣ್ಣ, ಸ್ಕೋಪ್ ಮೈಕ್ರೋಸ್ಕೋಪ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅತಿ ಸೂಕ್ಷ್ಮ ವಸ್ತುಗಳನ್ನ ಅಳತೆ ಮಾಡಲಿಕ್ಕೆ ಬಳಸುವಂತಹ ಸಾಧನ. ನೀರೊಳಗಿರ್ತಕ್ಕಂತಹ ನೀರೊಳಗೆ ಒಂದು ಹನಿ ಡ್ರಾಪ್ ನೀರು ಹಾಕಿದ್ರೆ ಸಾಕು, ಅದರೊಳಗೆ ಎಷ್ಟು ಜೀವಿಗಳು ಅನ್ನೋದು ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು? ಮೈಕ್ರೋಸ್ಕೋಪ್. ರಕ್ತ ಪರೀಕ್ಷೆ ಮಾಡ್ತಿರ್ತಾರೆ, ರಕ್ತ ಪರೀಕ್ಷೆ ಮಾಡ್ತಿರ್ತಾರೆ, ಪರೀಕ್ಷೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಗ್ಲಾಸ್ ಮೇಲೆ ಒಂದು ಸಣ್ಣ ಡ್ರಾಪ್ ಹಾಕ್ತಾರೆ, ನಿಮ್ ಕೈಯ ಸೂಜಿ ತೆಗೆದು ಒಂದು ಸೂಜಿ ಚುಂಚಿ ಹಾಕ್ತಿರ್ತಾರೆ, ಅಷ್ಟಕ್ಕಿನ ಅದ್ರೊಳಗಿರ್ತಕ್ಕಂತಹ ಎಷ್ಟೋ ಜೀವರಾಶಿಗಳು ಕಣ್ಣಿಗೆ ಕಾಣ್ತಾವ. ಹೌದಾ? ಕಾಣ್ತಾ ಇಲ್ಲ? ಸ್ವಲ್ಪ ನೀವೇನ ಮೈಕ್ರೋಸ್ಕೋಪ್ ಒಳಗೆ ಈ ಉಗುರನ್ನ ಅದ್ರ ಕೆಳಗಿಟ್ರ ಈ ಉಗುರೊಳಗಿರ್ತಕ್ಕಂತಹ ಮಣ್ಣುಗಳಲ್ಲಿ ಎಷ್ಟು ಬ್ಯಾಕ್ಟೀರಿಯಾಸ್ಗಳಾವ ಅಂತೇಳಿ ಮೈಕ್ರೋಸ್ಕೋಪ್ ತೋರಿಸಿಕೊಡ್ತದೆ. ಅತಿ ಸೂಕ್ಷ್ಮವಾದಂತಹ ವಸ್ತುಗಳನ್ನ ತಿಳಿಸೋದು ಯಾವುದು? ಕನ್ನಡ ಯಾವುದು? ಮೈಕ್ರೋಸ್ಕೋಪ್ ಸೂಕ್ಷ್ಮ ವಸ್ತುಗಳ ವೀಕ್ಷಣೆಗೆ ಸಹಾಯಕಾರಿ ಆಗಿದೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಥರ್ಮೋಮೀಟರ್. ಥರ್ಮೋಮೀಟರ್ ಸರಿ. ಯಾಕೋ ಇವತ್ತು ಬಹಳ ಜ್ವರ ಬಂದವ್ರಿ, ಮೈ ಬೆಚ್ಚಗಾಗೈತ್ರಿ ಅಂತ ಹೇಳ್ತಿರ್ತಾರಲ್ವ ಡಾಕ್ಟರ್ ಬಂದವನ, ಹಿಂಗ 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 ಮಾಡ್ತಾರಲ್ಲ, ಇಲ್ಲಿ ಹಿಡಿತಾನ, ಇಲ್ಲಿ ಹಿಡಿತಾನ, ಮೂಗು ಹಿಡಿತಾನ, ಹೌದಾ? ಎದೆ ಭಾಗ ಚೆಕ್ ಮಾಡ್ತಾರ, ಹೌದಾ? ಬೆರಳು ಚೆಕ್ ಮಾಡ್ತಾರ, ಹೌದಾ? ಕೈ ಚೆಕ್ ಮಾಡ್ತಿರ್ತಾರ. ಯಾಕಂದ್ರೆ ಬಾಡಿ ಒಳಗಡೆ ಎಷ್ಟು ನಮ್ಮ ದೇಹದೊಳಗೆ ಎಷ್ಟು ಉಷ್ಣತೆ ಐತಿ ಅಂತಕ್ಕಂಥದ್ದು ಅದನ್ನ ಅಳತೆ ಮಾಡ್ತಕ್ಕಂಥ ಯಾವುದು? ಥರ್ಮೋಮೀಟರ್. ಥರ್ಮೋಮೀಟರ್ ಏನಪ್ಪ? ಉಷ್ಣ ಮಾಪಕ. ಥರ್ಮೋಮೀಟರ್ ಅನ್ನ ಅಳೋದು ಉಷ್ಣತಾ ಮಾಪಕ ಅಂತೀವಿ. ಓಕೆ, ನೆಕ್ಸ್ಟ್ ಟೆಲಿಸ್ಕೋಪ್. ಟೆಲಿಸ್ಕೋಪ್ ಸ್ಕೋಪ್ ಟೆಲಿಸ್ಕೋಪ್ ಯಾವುದು? ಟೆಲಿಸ್ಕೋಪ್. ಟೆಲಿಸ್ಕೋಪ್ ಅಳೆದ ಯಾವುದು? ದೂರದ ವಸ್ತುಗಳ ವೀಕ್ಷಣೆ. ಟೆಲಿಸ್ಕೋಪ್ ಏನ್ ಅಳೆಯುತ್ತೆ ಅಂದ್ರೆ ದೂರದ ವಸ್ತುಗಳನ್ನ ಅಳೆಯುತ್ತದೆ. ನೀವು ಕೇಳ್ಬಹುದು ಟೆಲಿಸ್ಕೋಪ್ ಯಾವುದಕ್ಕೆ ಉಪಯೋಗ ಆಗ್ತದೆ? ದೂರದ ವಸ್ತುಗಳನ್ನ ಅಳೆಯಲಿಕ್ಕೆ. ಕ್ಲಿಯರ್? ನೆಕ್ಸ್ಟ್ ಲ್ಯಾಕ್ಟೋಮೀಟರ್. ಲ್ಯಾಕ್ಟೋಮೀಟರ್ ಹಾಲಿನ ಸಾಂದ್ರತೆ. ಎಸ್, ಇವತ್ತು ಹಾಲು ಎಷ್ಟು ಪ್ಯಾಟ್ ಐತಿ, ಗಟ್ಟಿ ಐತಿ, ತೆಳುವ ಐತಿ, ಹಾಲಿನೊಳಗೆ ಏನಾದ್ರು ಮಿಕ್ಸ್ ಐತಿ, ಅದೆಲ್ಲ ಚೆಕ್ ಮಾಡ್ತಕ್ಕಂಥದ್ದು ಯಾವುದು? ಯಾವುದು? ಲ್ಯಾಕ್ಟೋಮೀಟರ್. ಹಾಲಿನ ಸಾಂದ್ರತೆ, ಹಾಲಿನ ಗಟ್ಟಿತನ, ಹಾಲಿನ ಗುಣಮಟ್ಟ ತಿಳಿಸೋದು ಲ್ಯಾಕ್ಟೋಮೀಟರ್. ಹಾಲು ಲ್ಯಾಕ್ಟೋಮೀಟರ್. ಹಾಗೆ ಮತ್ತೆ ಸಿಸ್ಮೋಗ್ರಾಫ್ ನೋಡ್ರಿ, ಎಕ್ಸಾಂಪಲ್ ಇದು ಕೇಳಿದ್ರು ಸರಿ. ಸಿಸ್ಮೋಗ್ರಾಫ್ ಭೂಕಂಪನದ ತೀವ್ರತೆ. ಯಾವುದು? ಭೂಕಂಪದ ತೀವ್ರತೆಯನ್ನ ಅಳತಕ್ಕಂತಹ ಮಾಪನ ಯಾವುದು? ಸಿಸ್ಮೋಗ್ರಾಫ್. ಇದೊಂದ್ಸರಿ ಎಕ್ಸಾಂಪಲ್ ಕೇಳಿದಾನೆ. ಕ್ಲಿಯರ್ ಆಯ್ತಾ? ಓಕೆ, ಗೋ. ಇದ್ರ ಮೇಲೆ ನೋಡ್ರಿ, ಈಗ ಇಷ್ಟೇ ಪಾಯಿಂಟ್ ಒಳಗಡೆ ಒಂದು ಕ್ವಶನ್ ಬಂದ ನೋಡಿ. ಎಲ್ಲಿಂದ ನೋಡ್ರಿ, ಮಾರ್ಕ್ ಮಾಡ್ತೀನಿ ನೋಡಿ. ಇಷ್ಟ ಒಂದು ಪಕ್ಕ ಒಂದು ಕ್ವಶನ್ ಬರ್ಲೇಬೇಕು. ಇಷ್ಟ ಬರ್ಲಿಲ್ಲ ಅಂದ್ರೆ ಅದು ಎಕ್ಸಾಮ್ ಅಲ್ಲ ಸರ್. ಇತರ ಬರ್ಲಿಲ್ಲ ಅಂದ್ರೆ ಏನ್ ಮಾಡಿದ್ರಿ? ಬರ್ಲಿಲ್ಲ ಅಂದ್ರೆ ಬರಿ ಮಾಡ್ರಿ, ಬಂದ್ರ ಬರೀರಿ. ನಾ ಹೇಳಿದ ಈ ಕ್ವಶನ್ ಅಟ್ಟ ಮತ್ತೆ ಉಳ್ಗಿದ ಪೇಪರ್ ಎಲ್ಲ ಬಿಟ್ಟು ಬರ್ಬಾಡ್ರಿ ಸರ್. ಈ ಕ್ವಶನ್ ಬರಲ್ಲ ಅಂದ್ರೆ ಪೂರ್ತಿ ಪೇಪರ್ ಬಿಟ್ಟು ಬರ್ತಂತೇಳಿ ಬಿಟ್ಟು ಬರ್ತೀರಿ? ಬಿಟ್ಟು ಬರ್ರಿ, ಬಿಟ್ಟು ಬರ್ತೀರಿ. ಏನ್ ಮಾಡ್ಬೇಡಿ, ಹಾಗಾದ್ರೆ ಒಂದು ಕ್ವಶನ್ ಪಕ್ಕಾ ಬರ್ತದೆ ಈ ವರ್ಷ. ಯಾವ್ದು ಬರ್ತದೆ ಹೇಳ್ಬಿಟ್ಟಿ? ಒಂದು ಸಿಸ್ಮೋಗ್ರಾಫ್ ಬರ್ತದೆ, ಇಲ್ಲ ಅಂದ್ರೆ ಲ್ಯಾಕ್ಟೋಮೀಟರ್ ಬರ್ತದೆ, ಇಲ್ಲ ಎಲೆಕ್ಟ್ರೋಮೀಟರ್ ಬರ್ತದೆ. ಇವ್ ಮೂರ ಒಂದು ಕ್ವಶನ್ ಗ್ಯಾರಂಟಿ ವರ್ಷ ಎಕ್ಸಾಮ್ ಬರ್ತಾವ. ಇನ್ನು ಉಳಿದ್ ಇವ್ ಮೂರ್ ಇವನು ಮೂರು ಉದ್ಕೊಂಡ್ಬಿಟ್ಟಿದ್ರೆ ಯಾವ್ದು ಒಂದು ಬರ್ತದೆ. ಹೌದಿಲ್ಲ, ಒಟ್ಟಲ್ಲ ಏನು ಹೆಚ್ಚಾಗಿ ಈ ವರ್ಷ ನನಗೆ ನನಗೆ ಒಂದು ಅನಿಸ್ತಾ ಇರೋದು ಲ್ಯಾಕ್ಟೋಮೀಟರ್ ಹಾಲಿಗೆ ಸಂಬಂಧಿಸಿದಂತೆ ಹಾಲಿನ ಶುದ್ಧತೆ ಹೇಳ್ತಕ್ಕಂತಹ ಮಾಪನ ಯಾವಪ್ಪ ಅಂದ್ರೆ ಲ್ಯಾಕ್ಟೋಮೀಟರ್ ಈ ವರ್ಷ ಎಕ್ಸಾಮ್ ದಲ್ಲಿ ಪಕ್ಕ ಬರ್ತದ. ಅದ್ ಬಂದಿಲ್ಲ ಅಂದ್ರೆ ಈಗ ಬರ್ತದೆ ಸಿಸ್ಮೋಗ್ರಾಫ್ ಭೂಕಂಪ ಅಳೋದು. ಇದು ಬಂದಿಲ್ಲ ಅಂದ್ರೆ ಟೆಲಿಸ್ಕೋಪ್ ಬರ್ತದೆ. ಟೆಲಿಸ್ಕೋಪ್ ಬಂದಿಲ್ಲ ಅಂದ್ರೆ ಥರ್ಮೋಮೀಟರ್ ಬರ್ತದೆ. ಥರ್ಮೋಮೀಟರ್ ಬಂದಿಲ್ಲ ಮೈಕ್ರೋಸ್ಕೋಪ್ ಬರುತ್ತೆ. ಮೈಕ್ರೋಸ್ಕೋಪ್ ಬಂದಿಲ್ಲ ಎಲೆಕ್ಟ್ರೋಮೀಟರ್ ಬರ್ತದೆ. ಎಲೆಕ್ಟ್ರೋಮೀಟರ್ ಬಂದಿಲ್ಲ ಅಂದ್ರೆ ಮತ್ತೆ ಯಾವ್ದು ಕ್ವಶನ್ ಬರ್ತದೆ? ಯಾಕಂದ್ರೆ 100 ಕ್ವಶನ್ ಆಗಬೇಕಲ್ಲ. ಹೌದಲ್ಲ, 99 ಕ್ವಶನ್ ಮಾಡಕ್ ಬರಂಗಿಲ್ಲ. ಅದಕ್ಕಾಗಿ ಚೆನ್ನಾಗಿ ಓದ್ಕೋರಿ.
ಯಸ್, ಇನ್ನ ಬಂದಿರ್ತಕ್ಕಂಥದ್ದು ವೆರಿ 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 ಡೇಂಜರಸ್ ಡೇಂಜರಸ್ ಗನ್. ಈಗ ಇವನ ಅತ್ತಿದ ಬರುವ ಡೇಂಜರಸ್ ಪಾರ್ಟ್ಗೆ ಡೇಂಜರಸ್ ಗರ್ಲ್ ಬರ್ತಾ ಇದ್ದ. ಲೇಡಿ ಡಾನ್ ಕಮಿಯ ಸರಿ ರೀಡ್. ಇವು ಪರಿಮಾಣಗಳ ಮಾನಗಳು, ಪರಿಮಾಣ ಏಕಮಾನ ಸಂಕೇತ. ಎಸ್, ಪರಿಮಾಣ ಏಕಮಾನ ಸಂಕೇತ ಅಂದ್ರೆ ಇಲ್ಲಿ ವಿವಿಧ ಪರಿಮಾಣಗಳ ಮಾನಗಳು. ಪರಿಮಾಣಗಳಂದ್ರೆ ನಾವು ಎಲ್ಲ ಹೇಳ್ತೇವೆ ಅಂದ್ರೆ ಇಲ್ಲಿ ಫೋರ್ಸ್ ಆಗ್ಬೋದು, ಪವರ್ ಆಗ್ಬೋದು, ಹೌದಾ, ಅವೃತ್ತಿ ಎಲ್ಲವುಗಳನ್ನ ನಾವು ಎಲ್ಲ ಕರಿತೀವಿ, ಪರಿಮಾಣ ಕರಿತೀವಿ. ಇಲ್ಲಿ ಏಕಮಾನ ಅವುಗಳನ್ನ ಅಳೆತಕ್ಕಂಥದ್ದು, ಅವುಗಳನ್ನ ಅಳೆಯುವ ಸಂಕೇತಗಳು, ಹೌದಾ, ಅವುಗಳಿಗೆ ಸಂಕೇತ. ಇಲ್ಲಿ ಏಕಮಾನಕ್ಕೆ ಏನಾದ್ರೂ ಮತ್ತೆ ಸಂಕೇತ, ಶಾರ್ಟ್ ನೇಮ್ ಸಂಕೇತ ಅಂದ್ರೆ, ಸಂಕೇತ ಅಂದ್ರೆ ಚಿಹ್ನೆ. ಎಸ್, ಫಸ್ಟ್ ಒನ್ ಬಲ, ಫೋರ್ಸ್. ಬಲ ಅಂದ್ರೆ ಫೋರ್ಸ್, ನ್ಯೂಟನ್. ನ್ಯೂಟನ್ ಬಲವನ್ನ ಅಳೆತಕ್ಕಂತಹ ಮಾನ ಯಾವುದಾ? ನ್ಯೂಟನ್. ಎಕ್ಸಾಂಪಲ್ ಕೇಳಬಹುದು. ನೆಕ್ಸ್ಟ್ ಅದರ ಸಂಕೇತ ಸಿಂಬಾಲ್, ಸಿಂಬಾಲ್ ಆಫ್ ದ ನ್ಯೂಟನ್, ಸಿಂಬಾಲ್ ಆಫ್ ದ ಫೋರ್ಸ್ ಈಸ್ ಎನ್. ಯಾವ ಎನ್? ಕ್ಯಾಪಿಟಲ್ ಎನ್, ನಮ್ಮನ್ನ ಅಲ್ಲ. ನೆಕ್ಸ್ಟ್ ಶಕ್ತಿ ಅಥವಾ ಕೆಲಸ ಯಾವುದು? ಜೌಲ್. ಯಾವುದು? ಜೌಲ್. ಅದರದ ಸಿಂಬಾಲ್ ಏನು? ಜೆ. ಯಾವುದು? ಜೆ. ನೆಕ್ಸ್ಟ್ ಆವೃತ್ತಿ. ಆವೃತ್ತಿ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಎಸ್, ಫ್ರೀಕ್ವೆನ್ಸಿ. ಓಕೆ, ಇದನ್ನ ಆವೃತ್ತಿ ಅಂತಕ್ಕಂಥದ್ರ ಹರ್ಟ್ಸ್ಗಳಲ್ಲಿ ಏನಪ್ಪ ಅಂದ್ರೆ ಅಳಿತಾರ. ಹಾಗೆ ಇದನ್ನ ಎಚ್ ಜೆಡ್ ಅಂತ ಹೇಳಿ ನಾವು ಸಿಂಬಾಲ್ ಮೂಲಕ ಅದನ್ನ ಕರಿತೀವಿ. ಅದನ್ನ ಹಾಗೆ ನೆಕ್ಸ್ಟ್ ಉದ್ದ ಲೆಂತ್. ಉದ್ದವನ್ನ ಅಳಿದ ಮೀಟರ್ ಎಂ. ಎಂ ಇಟ್ ಮೀನ್ ಮೀಟರ್. ನೆಕ್ಸ್ಟ್ ರಾಶಿ ಮಾಸ್. ಮಾಸ್ ಗುಂಪು, ರಾಶಿ ಅಂತಕ್ಕಂಥದ್ದು ಇದನ್ನ ಕಿಲೋಗ್ರಾಮ್. ಅಕ್ಕಿ, ಬ್ಯಾಳಿ, ಗೋಧಿ, ಸಕ್ಕರೆ, ಜೋಳ, ಕಡ್ಲಿಕಾಳು, ಹುಳಿಕಾಳು, ಶೇಂಗಾಕಾಳು ಎಲ್ಲವನ್ನ ಕಿಲೋಗ್ರಾಮ್ಗಳಲ್ಲಿ ಅಳಿತೀವಿ. ನೆಕ್ಸ್ಟ್ ಇದನ್ನ ಸಂಕೇತ ಯಾವ್ದಿರ್ತದ? ಕೆಜಿ. ನೆಕ್ಸ್ಟ್ ಕಾಲ ಟೈಮ್ ಸೆಕೆಂಡ್ ಆರ್ ಎಸ್. ಓಕೆ, ನೆಕ್ಸ್ಟ್ ವಿದ್ಯುತ್ ಪ್ರಮಾಣ. ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಕಲ್ ಕರೆಂಟ್ ಆಂಪಿಯರ್. ನೋಡ್ರಿ ಇದನ್ನ ಎ ವಿದ್ಯುತ್ ಪ್ರವಾಹವನ್ನ, ಹೌದು, ಎಲೆಕ್ಟ್ರಿಕಲ್ ಕರೆಂಟ್ ಅನ್ನ ಅಳ್ತಕ್ಕಂಥದ್ದು ಆಂಪಿಯರ್. ಇದನ್ನ ಎ ಅಂತಕ್ಕಂಥ ಸಿಂಬಾಲ್ ಏನ್ ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಉಷ್ಣತೆ. ಉಷ್ಣತೆ ಉಷ್ಣತೆ ಅಂದ್ರೆ ಟೆಂಪರೇಚರ್. ಇದನ್ನ ಕೆಲ್ವಿನ್. ಯಾವುದು? ಕೆಲ್ವಿನ್. ಕೆಲ್ವಿನ್ ಇಲ್ಲಿ ಕೆ ಎಸ್. ಓಕೆ, ಇವೆಲ್ಲ ಸಿಂಬಾಲ್ಗಳಲ್ಲಿ ಒಂದ್ ಯಾವ್ದರ ಬರಬಹುದು. ಇದ್ರಾಗ ಬಲ ಅಂದ್ರೆ ಬಲವನ್ನು ಅಳಿತಕ್ಕಂತಹ ಪರಿಮಾಣ ನ್ಯೂಟನ್, ಶಕ್ತಿಯ ಪರಿಮಾಣ ಜೌಲ್. ಲಾಸ್ಟ್ ಟೈಮ್ ಎಕ್ಸಾಮ್ ಕೇಳಲ್ಲ ಸರಿ, ಹೌದಾ, ಇವುಗಳನ್ನ ಸ್ವಲ್ಪ ನೋಡ್ಕೋರಿ. ಹಾಗೆ ಮತ್ತೆ ಮುಂದೆ ಹೋಗ್ತೀನಿ. ಸರಿಪಾ, ಎಸ್ ಪಕ್ಕ ಇದ್ರಾಗ ಒಂದು ಕ್ವಶನ್ ಎಕ್ಸಾಮ್ ದಾಗ ಬಂದ ಬಿಟ್ಟಿತ್ತು ನೋಡಿ. ಲಾಸ್ಟ್ ಟೈಮ್ ಓದಪ್ಪ. ಭಾರತದ ಸಾಂಸ್ಕೃತಿಕ ನೃತ್ಯ ಪ್ರಕಾರಗಳು ಮೋಹಿನಿಯಟ್ಟಂ. ಯಾವುದು? ಮೋಹಿನಿ ಅಟ್ಟಂ. ಮೋಹಿನಿ ಅಟ್ಟಂ. ಮೋಹಿನಿ ಅಟ್ಟಿಸ್ಕೊಂಡು ಓಡಿ ಹೋದಳು. ಯಾರನ್ನ? ಅರ್ಪಿತನ್. ಮೋಹಿನಿ ಅಟ್ಟಿಸ್ಕೊಂಡ ಓಡಿ ಹೋದ್ಳು. ಎಲ್ಲಿ ಮಠ ಓಡಿ ಹೋದ್ಲ? ಕೇರಳ ಮಠ ಓಡಿ ಹೋದಳ. ಎಲ್ಲಿ ಹೋದ್ಲು ನೋಡ? ಯಾರು ಬಂದ್ರಿಲ್ಲ? ಮೋಹಿನಿ. ಮೋಹಿನಿ ಕೇರಳಕ್ ಓಡಿ ಹೋದ್ಳು. ಮೋಹಿನಿ ಕೇರಳಕ ಅರ್ಪಿತನ್ ಅಟ್ಟಿಸ್ಕೊಂಡು ಓಡಿ ಹೋದ್ಳು. ಮೋಹಿನಿ ಅಟ್ಟಂ ಕೇರಳ. ನೆಕ್ಸ್ಟ್ ಕಥಕ್. ಕಥಕ್ ಕಟಕ್ಕೋ ಕಥಕ್ಕೋ? ಕಥಕ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಎರಡು ರಾಜ್ಯಗಳದಾಗಿದೆ. ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ ಸಾಂಸ್ಕೃತಿಕ ನೃತ್ಯ ಯಾವುದ? ಕಥಕ್.
ತಕತೈ ತಕತೈ ಕುಣಿಬೇಡ ಅಂತಾರಲ್ಲ, ಹಂಗ ಉತ್ತರ ಪ್ರದೇಶದ ಹೋದ್ರ ಕಥಕ್ ಕಥಕ್ ಕುಣಿಬೇಡ ಅಂತಾರಲ್ಲ. ಕಥಕ್ ಕಥಕ್ ಅಂದ್ರೆ ಏನ? ಅದೊಂದು ನೃತ್ಯ ಪ್ರಕಾರ, ನೃತ್ಯ ಪ್ರಕಾರ ಡಾನ್ಸ್ ಸ್ಟೆಪ್, ಡಾನ್ಸ್ ಒಂದು ಟೈಪ್ ಅದು. ನೆಕ್ಸ್ಟ್ ಮಣಿಪುರಿ. ಯಾವುದು? ಮಣಿಪುರ. ಪಾಣಿಪುರಿ. ಮಣಿಪುರ. ಪಾಣಿಪುರಿ. ಮಣಿಪುರ. ನೋಡ, ಪಾಣಿಪುರಿ ಪಾಣಿಪುರಿ ಅನ್ನಾರ ಯಾರ್ಯಾರ ಕೈತ್ರಿ? ಮಣಿಪುರಿ, ಮಣಿಪುರಿ ತಿನ್ನೋಪುರಿ ಅಲ್ಲ, ಮಣ್ಯಾನ ಪುರಿ ಅಲ್ಲ, ಮತ್ತ ಮಣಿ ಮಣಿ ಪುರಿ ಮಣ್ಯಾನ ಪುರಿ ಅಲ್ಲ, ಮಣಿಪುರಿ ಎಲ್ಲಿ ಮಾಡ್ತಾರ? ಮಣಿಪುರ. ಮಣಿಪುರದಾಗ ಮಣಿಪುರಿ ಮಾಡ್ತಾರ. ಇದು ಪೂರ ಅದು ಪುರಿ, ಪೂರ ಪುರಿ, ಇದು ಪೂರ ಅದು ಪೋರಿ, ಇದು ಪೂರ್ಗ ಇದು ಪೋರ್ಗಿ. ಹೌದ? ಮಣಿಪುರಿ ಮಣಿಪುರಿ ಮಣಿಪುರ. ಒಡಿಸ್ಸಿ ಅಥವಾ ಒಡಿಸ್ಸಾ, ಒರಿಸ್ಸಾದೊಳಗ ಒಡಿಸ್ಸಿ, ಒಡಿಸ್ಸಿ ಅಂತಕ್ಕಂಥದ್ದು ಏನ? ಒಡಿಸ್ಸಾದ ನೃತ್ಯ. ನೆಕ್ಸ್ಟ್ ಕುಚುಪುಡಿ. ಕುಚುಪುಡಿ ಯಾವ ರಾಜ್ಯದ? ನೋಡ್ರಿ, ಇಷ್ಟೆಲ್ಲ ಅಂಶಗಳನ್ನ ಇವತ್ತೇನ್ ನೀವು ಕಲ್ತಿದ್ರಿ. ಹಾಗೆ ಇನ್ನು ಮುಂದುವರೆದಿದೆ, ಸಾಕಷ್ಟು ವಿಚಾರಗಳದಾವ. ಎಸ್, ಆ ಎಲ್ಲ ವಿಚಾರಗಳನ್ನ ಮತ್ತೆ ಮುಂದಿನ ಕ್ಲಾಸ್ ಒಳಗೆ ಹೇಳ್ತಾ ಹೋಗ್ತೀನಿ. ಹಾಗೆ ತಾವೆಲ್ಲರೂ ಕೂಡ ಏನ್ ಮಾಡ್ಬೇಕಂದ್ರೆ, ಎಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ತಮ್ಗೆಲ್ಲರಿಗೂ, ಇದು ಜ್ಞಾನ ಜ್ಯೋತಿ ಕೋಚಿಂಗ್ ಕ್ಲಾಸಸ್ ಎಂ ಕೆ ಹುಬ್ಬಳ್ಳಿ. ಇಲ್ಲಿ ಬೈಲೊಂಗಲ್ ರೋಡ್ ಅಥವಾ ನಾವು ನೆಗಿನಹಾಳ್ ರೋಡ್ ಎಂ ಕೆ ಹುಬ್ಬಳ್ಳಿ ಅಂತ ಕರಿತೀವಿ. ಸೊ ಇಲ್ಲಿ ಮೂರು ನಾಲ್ಕು ಐದನೇ ತರಗತಿಗಳಿಗೆ ನವೋದಯ ಸೈನಿಕ ಮುರಾಜ್ ದೇಸಾಯಿ ಅಡಿಕೆ ಹಾಗೆ ಆದರ್ಶ ವಿದ್ಯಾಲಯ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನು ಕೊಡ್ತೀವಿ. ಎಸ್, ಆಸಕ್ತರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಹಲವು ವಿದ್ಯಾರ್ಥಿಗಳ ನಮ್ಮ ಸಂಸ್ಥೆ ಮೂಲಕ ಆಯ್ಕೆ ಆಗಿರುವುದನ್ನ ಈಗ ತಮಗೆ ಸ್ಕ್ರೀನ್ ಮೂಲಕ ನಾನು ತೋರಿಸ್ತಾ ಇದ್ವಿ. ಎಸ್, ಹಾಗೆ ವಿದ್ಯಾರ್ಥಿಗಳು, ಎಸ್ ನೋಡ್ರಿ, ಇದು 2024ನೇ ಬೇಸಿಗೆ ಶಿಬಿರ ಈಗ ಪ್ರಾರಂಭ ಆಗ್ತಾ ಇದೆ. ಇದೇ ಏಪ್ರಿಲ್ 5ನೇ ತಾರೀಕು. ಹಾಗೆ 3rd, 4th, 5th ಫೌಂಡೇಶನ್ ಕ್ಲಾಸಸ್ ಇರ್ತವೆ. 6th to 10th ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್, ಸೈನ್ಸ್ ಹಾಗೆ ಮೆಂಟಾಲಿಟಿ ಆಗ್ಬೋದು, ಇಲ್ಲಿ ಜಿಕೆ ಆಗ್ಬೋದು, ಜನರಲ್ ನಾಲೆಜ್ ಆಗ್ಬೋದು, ಹೀಗೆ ಬೇರೆ ಬೇರೆ ವಿಷಯಗಳಿದಾವೆ. ಸ್ಪೆಷಲ್ ಆಗಿ ಅಂತಂದ್ರೆ 3rd, 4th, 5th ಬೇಸಿಕ್ ಫೌಂಡೇಶನ್ ಮ್ಯಾಥ್ಸ್, ಸೈನ್ಸ್, ಕನ್ನಡ ಮತ್ತೆ ಜಿಕೆ ಇರುತ್ತೆ. ಹಾಗೆ 6th to 10th ಇಲ್ಲಿ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಗ್ರಾಮರ್ ಮತ್ತೆ ಕನ್ನಡ ಗ್ರಾಮರ್ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನ ಇಟ್ಟಿರ್ತೀವಿ. ಅತ್ಯುತ್ತಮವಾದ ಹೊಸ ಬಿಲ್ಡಿಂಗ್ ಈಗ ವಿದ್ಯಾರ್ಥಿಗಳಿಗೋಸ್ಕರ ಕಾಯ್ತಾ ಇದೆ. ಆದಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ರಿ, ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಪಡ್ಕೊರಿ. ಮೂಲ ಜ್ಞಾನದ ಒಂದು ಶಿಕ್ಷಣವನ್ನ ನಾವು ಕೊಡ್ತಾ ಇದೀವಿ ವಿದ್ಯಾರ್ಥಿಗಳಿಗೆ. ಹಾಗೆ ವಿದ್ಯಾರ್ಥಿ ಆಧಾರಿತ ಬೋಧನೆ ಇದೆ, ಅಂದ್ರೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಆಧಾರಿತವಾಗಿ ಬೋಧನೆ ಮಾಡ್ತೀವಿ. CCTV ಮತ್ತು ಡಿಜಿಟಲ್ ಕ್ಲಾಸಸ್ಗಳ ಮೂಲಕ ಕ್ಲಾಸಸ್ಗಳನ್ನ ಇಲ್ಲಿ ಕೊಡ್ತಾ ಇದೀವಿ. ಪೌಷ್ಟಿಕ ಭರಿತವಾದಂತಹ ಆಹಾರ, 100% ಮಕ್ಕಳಲ್ಲಿ ಗುಣಾತ್ಮಕವಾದಂತಹ ಶಿಕ್ಷಣದ ಬದಲಾವಣೆ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಇಲ್ಲಿ ಸಪರೇಟ್ ಆದಂತಹ ಕ್ಲಾಸ್ ರೂಮ್ಗಳಿದ್ದಾವೆ. ಹಾಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಕೆಳಗಡೆ ಎಲ್ಲವೂ ಕೂಡ ಕ್ಲಾಸ್ಗಳಿದ್ರೆ ಮೇಲ್ಗಡೆ ಎಲ್ಲವೂ ಗರ್ಲ್ಸ್ ಮತ್ತೆ ಬಾಯ್ಸ್ಗೆ ಹಾಸ್ಟೆಲ್ ಇದೆ. ಸೊ ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮ್ಯಾಕ್ಸಿಮಮ್ ರಿಸಲ್ಟ್ ಏನಾದ್ರೂ ಬಂದಿದೆ ಅಂದ್ರೆ ಅದು ಜ್ಞಾನ ಜ್ಯೋತಿ ನವೋದಯ ಕೋಚಿಂಗ್ ಕ್ಲಾಸ್ ಅಂತಕ್ಕೆ ಹೆಮ್ಮೆ ಅನಿಸುತ್ತೆ. ಹಾಗೆ ವೈಯಕ್ತಿಕ ಕಾಳಜಿ ಮತ್ತೆ ವಿದ್ಯಾರ್ಥಿಗಳಿಗೆ ಯೋಗ ಪ್ರಾಣಾಯಾಮಗಳನ್ನ ಕಲಿಸ್ತಾ ಇದೆ. ಅತ್ಯುತ್ತಮವಾದ ಜ್ಞಾನವನ್ನು ಮಕ್ಕಳಿಗೆ ಇಲ್ಲಿ ನಾವು ಕೊಡ್ತಾ ಇದೀವಿ. ಸೊ ಅದಕ್ಕೆ ಆದಷ್ಟು ವಿದ್ಯಾರ್ಥಿಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಇವೆಲ್ಲರೂ ಕೂಡ ಕಳೆದ ಸಾರಿ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆಗಳಿಗೆ ಆಯ್ಕೆಯಾಗಿರೋದನ್ನ ತಾವೆಲ್ಲರೂ ನೋಡ್ತಾ ಇದ್ದ. ಸೊ ಥ್ಯಾಂಕ್ ಯು, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಗುಡ್ ನೈಟ್.